ಲೇ ಆ ಶಟ್ರ ಅಂಗಡಿ ಕಾಣ್ತತ್ತಲ್ಲ ಅಲ್ಲಿ ಅಲ್ಲೇ ಇದು ತೊಗೊಂತೇನೆ ರವಾ ಮತ್ತು ಎಣ್ಣೆ ತೊಗೊಂತೇನೆ ಮನೆ ಖಾಲಿ ಆಗಿತ್ತು ನನಗೂ ನಾಲ್ಕು ದಿನದಿಂದ ಲಕ್ಷಣ ಆಗಿಲ್ಲಪ್ಪ ಪಾಪಿ ಏನು ತಂದು ಏನು ಮಾಡಿಲ್ಲ ಏನ ಇಲ್ಲಿ ಬೇವಾ ಹಂಗೆ ಕಿರಣ್ ಅಂಗಡಿಗೆ ಏನಾರು ಬೇಕಾದ್ರೂ ಉದ್ರಿ ಬರಿಸಿ ತೊಗೊಂತಾಳಕ್ಕೆ ನಾ ಹೇಳೇನಿ ಯಾಕಂದ್ರೆ ಅವ್ರಿಗೆ ಹೇಳೇನಿ ನಾವು ನಾ ಇಲ್ದ ಹೊತ್ತಿನಾಗ ನಮ್ಮ ಮಾತು ನಾನು ಹೇಂತಿ ಆತ ನಮ್ಮ ತಂಗಿ ಏನಾರು ಕೇಳಿದ್ರು ಕೊಡ್ರಿ ಅಂತ ಅವಾಗ ಹೇಳಿದ್ದೆ ನಾನು ಮತ್ತೆ ಈಗ ಕೇವು ಓದ್ತಿದ್ದಾಯ್ತು ನಾ ಹೇಳಿದ್ದೆ ಏನೋ ಬರ್ಸಿ ತೊಗೊಂಬಂದಿರ್ಬೇಕ ಹೌದನ್ಪ್ಪ ಆತ್ ಬಿಡಂಗ್ರೆ ಬೇಷ್ ಆತ ನಾನು ನಿಲ್ಸ್ಬಿಡು ನಾವು ಒಂದಿಟ್ಟಾಗ ಎಣ್ಣೆ ರವಾ ಆಮ್ಯಾಗ ಹೊಸ ಅವಲಕ್ಕಿ ಆಮೇಲೆ ಏನದ ಇದು ಶಾವಿಗೆ ಪಾಕಿಟ್ ಸಾಬುದಾನಿ ತಗೊಂಡ್ಬರ್ತೇನೆ ನಾಷ್ಟದ ಐಟಮ್ ಖಾಲಿ ಆಗಿದ್ವು ಅದಕ್ಕೆ ಯೋ ಯವ ಮತ್ ಯಾಕ್ ನಡ್ಕೊಂತ ಬರ್ತಿ ತಡಿ ಗಾಡಿ ನಿಲ್ಲಿಸ್ತೇನೆ ಏನ್ ಬೇಕು ತಗೋ ಹತ್ಕೊಂಡು ಹೋಗುನ್ ಮನಿಯಿಂದ ಅಂಗಡಿ ಎರಡು ದೂರ ಐತೆಪ್ಪ ಇಲ್ಲೇ ಮುಂದಲ್ಲ ಎರಡು ಹೆಜ್ಜಿ ಬರ್ತೇನೆ ಹೋಗ್ ಏನು ನಡೀತಿ ನೀವ್ ಹೋಗು ಮತ್ತೆ ಹೋಗು ಎರಡು ಹೆಜ್ಜಿ ತಗೊಂಡ ಬರ್ತೇನೆ ಹೋಗು ಹ್ಞೂ ಆತ ತಗೊಂಗ್ರ ನಾ ಇಲ್ಲಿ ಇಳಿಸ್ತೇನೆ ಮುಂದೆ ಬಾಂಗ್ರ ಹ್ಞೂ ಹಾಂ ಬಂತ ತಡಿ ಶಟ್ರಂಗಡಿ ಬಂತ ಗೋಪಾಲ ಗೋಪಾಲ ಆ ಬಂದೆ ಬಂದೆ ಕಿರಾಣಿ ಅಂಗಡಿ ಬಾಜುಕ್ಕೆ ಮನಿ ಇತ್ತಂದ್ರ ಕಿರಾಣಿ ಅಂಗಡಿ ಇರುದು ಏಟ ಏನ ಬರೇ ಮನೆಯಾಗ ಇರ್ತಾರ ಓ ಶಾರಮ್ಮ ಆರಾಮದೇನ್ ಬೇ ಊರ್ ಹೋಗಿದ್ದೆಲ್ಲ ಯಾವಾಗ ಈಗ ಬಂದೇನ್ ಬೇ ಏನ ನಿನ್ನೆ ಬಂದಿ ಬಂದಿಯ ನಾ ಊರಿಗೆ ಹೋಗಿದ್ದೆ ಅಂತ ನಿಂಗೆ ಯಾರು ಹೇಳಿದ್ರಲ್ಲ ಏ ನಿನ್ ಸೊಸಿ ಬಂದಿದ್ಲಲ್ಬೇ ನಿನ್ ಸಸಿ ಬಂದಿದ್ರಾ ಅವ್ರ ಹೇಳಿದ್ರ ಓ ಹೌದನಾ ಆ ಪಾತ್ಪಾ ನಾ ಅಷ್ಟಾದ ಐಟಮ್ ಮನ್ಯಾಗ ಖಾಲಿ ಆಗಿದ್ವಾ ನನಗೆ ಊರಿಗೆ ಹೋಗಿದ್ದ ಮುಂಚೆ ತಂದೆಡ ಅಂದಿದ್ದೆ ಪಾಪ ನೆನಪಾಗಿಲ್ಲ ಹಂಗೆ ಹೋಗಿದ್ದೆ ಅದಕ್ಕೆ ಒಂದು ಎರಡು ಕಿಲೋ ರವೆ ಕೊಡು ಉಪ್ಪಿಟ್ಟು ರವ ಆಮ್ಯಾಗ ಎಣ್ಣೆ ಕೊಡು ಎಣ್ಣೆ ಒಂದು ಎರಡು ಕಿಲೋ ಕೊಡು ಆಮ್ಯಾಗ ಅವಲಕ್ಕಿ ಕೊಡು ಸಾಬುದಾನಿ ಕೊಡು ಲೆಕ್ಕ ಹಾಕುವ ನಮ್ಮಲ್ಲ ಬಂದು ರೊಕ್ಕ ಕೊಡ್ತಾನ ಯಮ್ಮ ನಿಮ್ಮ ಸೊಸಿ ಬಂದು ಒಂದ್ ಎರಡು ಕಿಲೋ ರವ ಎಣ್ಣೆ ಬಿಸಿಬೇಳೆ ಬಾತ್ ಪೌಡ್ರ್ ಆಮ್ಯಾಗ್ ಜಾಮೂನ್ ಹಿಟ್ ಶಾವ್ಗಿ ಸಾಬೂದಾನಿ ಆಮ್ಯಾಗ ಇನ್ನು ಏನೇನ ಕಾಲ ನೆನಪ್ರ ಆಗುದಿಲ್ಲ ಬುಕ್ನೇ ಬರ್ದಿಟ್ಟ ಎಲ್ಲಾ ಏನೇನ್ ಐಟಮ್ ಎಟ್ ಅಂತ ಅಂತೇಳಿ ಹ ಖಂಡ ಬಟ್ಟಿ ಬರಬರಿ ಏನಿಲ್ಲ ಅಂದ್ರೆ ಒಂದು ಎರಡ್ ಸಾವಿರ ರೂಪಾಯಿ ಸಂತಿ ಹೋಯ್ತಾರ ನೋಡ್ಬಿ ಏನ ಎರಡ್ ಸಾವಿರ ರೂಪಾಯಿ ಸಂತೆ ಅಲ್ಲ ಮನೆಯೂ ಇಲ್ಲ ಮಗನೂ ನಾನು ಇಲ್ಲ ಏ ಯಾರ್ನಾರ ನೋಡಿ ಯಾರು ಅಂತಿಕೊಂಡು ಎನ್ಪಾ ನೀ ನಮ್ಗ್ ಗೊಪಲ್ಲ ಏ ನಮ್ ಮನೆಗ್ ಸಾವಿರ ರೂಪಾಯಿ ಸಂತಿ ಆಯ್ಕೆ ಈಗ ಅಬ್ಬಾ ಹುಣಿಮೆ ಅಷ್ಟಕ್ಕೂ ನಾನು ನನ್ನ ಮಗ ಆಗಿದ್ದಿಲ್ಲ ಇದ್ದಕ್ಕಿ ಏನಾರ ಬಾಳ ಅಂದ್ರ ಒಂದಿಟ್ಟಾರ ಬೇಕಾ ವೈದ್ಯ ರೂಪಾಯಿ ಕಟ್ಟ ಅಯ್ಯೋ ಶಾರಕ್ ಅಲ್ಲ ಆಕಿ ಹೌದು ಅಯ್ಯೋ ಊರ್ಲಿಂತ್ರ ಈಗ ಬಂದ್ಲಕಂತತಿ ಅಂತತಿ ಮೊದ್ಲಾಕಿ ಶಾರಕ್ ಎಲ್ಲಾ ವಿಚಾರ ಹೇಳ್ಬೇಕು ಅಲ್ಲಿ ಬೇಮ ನನಗೇನು ನಿಮ್ಮ ಸೊಸಿ ಯಾರು ಅಂತ ಗೊತ್ತಿಲ್ಲ ಅಂತ ಮಾಡ್ಯಾನ ಗೊತ್ತೈತ್ ಬೇಮ ನನಗ ಇಟಿಟ ಒಯ್ಯುದೇನಂತ ಹೇಳಿ ಒಮ್ಮಕ್ಕ ತಗೊಂಡೋಗ್ಯಾರ ನೋಡ ಹಾ ಹಂಗೇನಾರ ಆದ್ರೆ ಆಗಿರ್ಬೇಕು ಹ್ಮ್ ಇರ್ಬೇಕು ಸರೋಕ ಸರೋಕ ಅಯ್ಯ ಹಂಗೆ ಅಕ್ಕ ಕೂಕೊಂತರತಿ ಯಾಕೆ ಏನಾತ ಯಮ್ಮ ಒಂದೀಡ್ ಸರಿ ಬೇ ನಾನು ಉಣ್ಣಾಕತ್ತಿದ್ನಿ ನೀವು ಒದ್ರಿದಲ್ಲ ಹಂಗ ನಾನು ಅರ್ಬಡ್ಸಿ ಎದ್ದವನ ಬೇರೆ ಕಡೆ ಕೈ ತಕೊಂಡ್ ಬಂದ್ಬಿಟ್ನಿ ಅದಕ್ಕೆ ಸರಿ ನಾ ಊಟ ಕುಕ್ಕನಿ ನೀವ್ ಬೇಕಾದ್ರೆ ಮಾತಾಡೋದಾದ್ರೆ ಮಾತಾಡ್ಕೋರಿ ಯಾಕೆ ಏನಾತ ಅಯ್ಯವಾ ಬಂದಲ್ಲ ನಾ ಇನ್ನೂ ಏನು ಬರೋ ಒಳ್ಳಲ್ಲ ಶಾರವಕ್ಕ ಅನ್ಕೊಳತಿದ್ನಿ ಯಾಕ ನಾವು ಒಂದು ಅರ್ಜೆಂಟ್ ಆಗದಿ ಭಾಳ ಅರ್ಜೆಂಟ್ ಇದ್ದಿದ್ದಿ ವಿಚಾರ ಹೋಗಕ್ ನಿನಗ ಏನೇ ಅಂತಾದೀನಿ ಅಯ್ಯ ಏನಿದ್ ಹೊಸರು ಇಲ್ಲೇ ಬಂದ್ರಲ್ಲ ಶಾರವಕ್ಕ ನಿನ್ನ ಮನೆ ವಿಚಾರವಾ ನಾವು ಹಿಂಗೆ ಮಾತಾಡ್ತೇವಂತ ಹೋಗ್ಬಾಡ ನೀನು ಏನು ಪ್ರೇಮೋ ಅಂದ್ಲಲ್ಲ ಅಂತ ಅನ್ಕೋಬೇಡ ಮತ್ತೆ ನಮ್ಗೇನು ನೀವೇನು ಹಾಳಾಗ್ಲಿ ಅಂತಿಲ್ಲ ಏನ ನಿನಗೆ ಗೊತ್ತಿದ್ದಿದ್ದ ಐತಿ ನಾವು ಈ ಕಣ್ಣಿಗೆ ಏನು ಕಂಡು ಅಟ್ ಹೇಳ್ತೀವಿ ಅದ್ರ ಮ್ಯಾಲ ಸತ್ಯ ಸತ್ಯ ನಿಮಗ್ ಬಿಟ್ಟಿದ್ದ ಅಲ್ಲ ಹಂಗೆ ಸುತ್ತಿ ಬಸಿ ಮಾತಾಡಕತ್ತೀ ಆಕ ಅಂತ ಹೇಳ ಅದು

ನಮ್ಗೇನು ಹಂಗೆ ಅನ್ಸಿಲ್ವಾ ಆದ್ರೆ ಅವ್ ಎರಡು ದಿನಕ್ಕೆ ಬಂದ ಹೊರಗೆ ಬಂದಿಂದ ನಾವು ಅವ್ನು ಕಾಯ್ಕೊತಾರ ಕೂತಿದ್ವಿ ಇವೇನ ಕೆಲಸ ಪಕ್ಷಿ ಮಾಡ್ಯಾವ ಇಲ್ಲಿ ನಮ್ಮನೆ ಕಡೆನ ನೋಡಿದ್ರ ಅಂತ ಅನ್ಕೊಂಡ್ರು ಅಡ್ಡಿ ಇಲ್ವಾ ನಮಗೇನು ಬೇಜಾರಿಲ್ಲ ನಾವು ಕರೇನೋ ನಿಮ್ಮ ಮನೆ ಕಡೆ ನೋಡಿ ಮತ್ತೆ ಯಾಕಂದ್ರೆ ನಿಮ್ಮ ನಿಮ್ಮನಿಗೆ ಯಾರು ಬಂದ್ರು ಏನಾಯ್ತು ಯಾತ ನಾವು ನೋಡಿದ್ವ ಅದು ನಮ್ಮ ಮನೆ ಕಡೆ ನೋಡ್ಕೊತಿರುವ ಒಟ್ಟು ಅಂತ ಹೇಳಿ ಹೋಗಿರ್ತಾರೆ ಯಾರಾದ್ರೂ ಹೌದಿಲ್ಲ ಅದಕ್ಕೆ ನಾವು ನಲ್ಲೇ ನೋಡಾತಿದ್ವಿ ಆಮೇಲೆ ಎರಡು ದಿನಕ್ಕೆ ಬಂದ ಬಂದ್ ಯಾರು ಇವ್ರು ಅಂತ ಕೇಳಿ ನಿನ್ನೆ ಕೇಳಿಂದ ನಿನ್ನ ಸಸಿ ನಮ್ಮ ತಮ್ಮ ಅಂತೇನ ಅಂದ್ಲವ ತಮ್ಮ ಅಂದ್ರೆ ನೀರು ಹೋಗ್ಬೇಕೇ ತಂಗಿ ಅಷ್ಟಲ್ಲ ನಿದ್ದಿದ್ರೆ ತಮ್ಮ ಅಂದ್ರೆ ಯಾರು ಅಂದೆ ಏ ನಮ್ಮ ಮಗಾರಿ ಅಂತ ಅಂದ್ಲ ಹೌದಾನೋ ಆತು ಅಂತ ಸುಮ್ಮನಾದೆ ವಾಪಸ್ ಹೌದಾ ದೂರದ ನೆಂಟ್ರುವಾ ಬಂದಾರ ಮಾತಾಡ್ಸ್ಯಾರ ಹೋಗ್ಯಾರ ಅಂತಂದ್ರೆ ಒಂದು ಮಾತು ವಾಪಾಸ್ ನಿನ್ನ ಮತ್ತೆ ಬಂದಾನ ಹೌದಾ ಯಾಕ ನಾನು ನೋಡೇನಿ ಯಾಕೆ ಹೇಳೋದು ಐತಿ ನಿನ್ನೆ ಬಂದಾವ ನಿನ್ನ ವಸ್ತಿನೂ ಅಲ್ಲಿ ಅದಾನ ಈಟೊತ್ತಾದರೂ ಈಗ ಅಲ್ಲೇ ಅದನವ ನಾನು ನಿಮ್ಮ ಮನೆ ಕಡೆ ನೋಡಿಕೊಂಡ ಇಲ್ಲಿ ಬರಾತಿದ್ವಿ ನೀ ಕಂಡಿ ನೋಡು ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ವ ಹೇಳೋಕೆ ಇದ್ದಂಗೆ ಕರ್ತೇವೆ ನಾಳೆ ಒಂದು ಮಾತು ಯಾರು ಅನ್ಲಿಲ್ಲ ಅನ್ನಂಗ ಆಬಾರ್ದು ಅದಕ್ಕೆ ಯಮ್ಮ ಮತ್ತು ಪ್ರೇಮಕ್ಕ ಕಲ್ಲವಕ್ಕ ಹೇಳೋದು ಬರಬರಿ ಐತಿ ಯಾಕಂದ್ರೆ ನಾನು ನೋಡಿದೆವೆ ಹ್ಞೂ ನಾವೇನು ಬರ್ತೀವಿ ಹಲೋ ಈ ಹೆಣ್ಮಕ್ಳು ಏನು ಹಿಂಗೆ ಹೇಳ್ತಾರೆ ಛೀ ಚಿಚಿ ಇವು ಏನೋ ಮಾತಾಡ್ತಾವ ಅಂತೇಳಿ ನಾ ಯಾಕೆ ತಲೆ ಕೆಡ್ಸ್ಕೋಬೇಕು ಯಾರ ಬಂದು ಬಳಗ ಇದ್ದಿತ್ತು ಹೊಲತ ಛೀ ನಾ ಹಂಗೆಲ್ಲ ಯೋಚನೆ ಮಾಡಬಾರ್ದು ನಡ್ ಮನೆಗೆ ಹೋಗಿ ನಡ್ರಿ ಅಯ್ಯಯ್ಯ ನನ್ನ ಮಗನ ಖಾರ ಕಾಣುವಂತಲ್ಲ ಎಲ್ಲಿ ಹೋತಿ ಹುಡುಗ ಹಾಂ ಹಾಂ ಈಗ ಬಂದ ಏ ನನಗಿಂತ ಮುಂಚೆ ಬಂದ ನೀವ ಈಗ ಬರ್ತಾನಲ್ಲ ನೀವ ಎಲ್ಲಿ ಹೋಗಿದ್ನ ಏನ್ ಬೇ ಏನೋ ತರ್ತಾನೆ ಅಷ್ಟೊತ್ತು ಐಟಮ್ ಏನು ಬರೆಯಲ್ಲ ನಿಂತಿಯಲ್ಲ ಅಲ್ಲ ನಂದು ಬಿಡೆ ನೀ ನನಗಿಂತ ಮುಂಚೆ ಬಂದೆಲ್ಲ ಅಯ್ಯೋ ಬರಾತಿದ್ನಿ ಅವ ದಾರ್ಯಾಗ ಗಿರ್ಜಕನ್ ಗಂಡ ಮಲ್ಲೇಶಣ್ಣ ಅವ ಸಿಕ್ಕಿದ್ನ ಅವ ಮಾತಾಡ್ಸ್ಕೊಂಡು ನಿಂತ ಹಂಗ ನಿಂತ ಗೌಡ್ರು ಇದ್ರಲ್ಲೇ ಹಂಗ ಮಾತಾಡ್ಕೊಂಡು ನಿಂತಿ ಹೊತ್ತು ಹೋತ್ ಮತ್ ನೆನಪಾತ ಏ ತಡಿಪ ಹೋಗ್ಬರ್ತಿ ತಡ ಮನೆ ಕಡೆ ಅಂತ ಬನ್ನಿ ಹೌದನ ನಡಿ ಹೊಳ ನಡಿ ಅದ್ವಿ ನೀ ಏನು ತಂದಿಲ್ಲ ನೀನ್ ಹೇಂತಿ ಎಲ್ಲ ತಗೊಂಡ್ ಬಂದಾಳಂತ ಪೈಟೈಮ್ ಹೆಸರು ಬರಿಸಿ ತಂದಾಳಂತ ಅಯ್ಯೋ ಯವ್ವ ಅಕ್ಕಿಗಂತ ತಂದಿದ್ ಬ್ಯಾಗ್ ಕಾರ್ನಾಗ ಬಿಟ್ಟು ಅಂತೇಳಿ ಇವತ್ತೊಂಬರ್ತೇನೆ ಅದನ್ನ ಯಾವ ಚಂದ ಐತಲ್ಲ ಅಕ್ಕಿಗೆ ಮನ್ಸಿಗೆ ಬರ್ತತ್ತಲ್ಲ ಹಾಂ ನಡಿ ನಿನಗೆ ಏನೂ ತರ್ಲಿಲ್ಲ ಯೋ ಬೇಜಾರು ಮಕ್ಕಳು ಯಪ್ಪ ನನಗೆ ಯಾವ್ದರ ಮ್ಯಾಗು ಆಸೆ ಉಳ್ಕೊಂಡಿಲ್ಲ ಏನು ನೀನು ಹೇಳಿ ನೀವು ಚಂದ ಇದ್ದೀರಾ ಸಾಕು ನಡಿ ನಡಿ ಅಣ್ಣ ನಡಿ ನಿಲಾ ಅಯ್ಯೋ ಕಂಡ ಬಂದ ಯಾರು ಊರು ಆ ರೀ ನಾ ನಮ್ಮ ನಮ್ಮ ದೊಡ್ಡೋನ ಮಗ ಹಾಂ ನಮ್ಮ ನಮಸ್ಕಾರ ರೀ ನಮಸ್ಕಾರ ರೀ ಹೌದುನ ಹ ಯಾರು ನೀನ ನೀನು ಇವ ನಮ್ಮ ದೊಡ್ಡೋನ್ ಮಗ ರೀ ಹಂಗೆ ನಾನು ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ದೀನಿ ರೀ ಹ್ಞೂ ರೀ ಅಮ್ಮ ನಂದು ಒಂಚೂರು ಅರ್ಜೆಂಟ್ ಕೆಲಸ ಐತಿ ನಾನು ಬರ್ತೀನಿ ತೋರಿ ಅಲ್ಲ ನಿನಗೊಬ್ಬ ಒಂದು ದೊಡ್ಡ ಒಂದು ಮಗ ಅದನ್ನಂತ ನನಗೆ ಹೇಳ ಇಲ್ಲ ನೀನು ಅಲ್ಲ ನೀವು ಕೇಳೋದು ನೋಡಿದ್ರಿ ಇದೇನಂತೆ ದೊಡ್ಡ ಮಗ ಅದನ್ನ ದೊಡ್ಡ ಒಂದು ಮಗಳ ದಳ ಆಗಿ ಗಂಡದ ನಾನು ತಿಂಗಿ ಹೇಳಕ್ಕೆ ಎಲ್ಲ ಏನು ಟೈಮ್ ಬಂದಾಗ ಯಾರು ಕಾಣ್ತಾರೋ ಅವ್ರನ್ನ ಪರಿಚಯ ಮಾಡಿಸೋದಪ್ಪ ಅಂದ್ರೆ ನೀವು ನನ್ನ ಮ್ಯಾಗ ಅನ್ಮಾನ ಪಡಾಕತ್ತೀರಿ ಬಿಡ ಹೋಗ್ಲಿ ಬಿಡ ಹ್ಮ್ ಹೋಗ್ಲಿ ಬಿಡು ನೋಡು ನೀಲಾ ನೀ ಏನು ಹೇಳ್ತಿ ಅದನ್ನ ನಂಬಾಕತ್ತೇನಿ ಆದ್ರೆ ನಂಬಿಕೆ ದ್ರೋಹ ಮಾಡೋದು ತಿನ್ ಕೆಲಸ ಅಲ್ಲ ಆದ್ರೆ ನಂಬಿಕೆ ಉಳಿಸ್ಕೊಂಡು ಹೋಗೋದೈತಲ್ಲ ಅದು ಭಾಳ ಅಂದ್ರೆ ಭಾಳ ಅದಕ್ಕೆ ಏನು ಒಬ್ರು ನಂಬಿಕೆಗಳ ಸಾಕ ಸಾವಿರಾರು ವರ್ಷನ ಹೋಗಿತ್ಂತ ಆದ್ರೆ ನಂಬಿಕೆ ಹಾಳು ಮಾಡ್ಕೊಳಕ್ಕೆ ಒಂದು ಘಟನೆ ಸಾಕು ಕಹಿ ಘಟನೆ ಅದಕ್ಕೆ ನೋಡು ಇದ್ರ ಮ್ಯಾಗ ವಿಚಾರ ಮಾಡ ನಿನಗೆ ಬಿಟ್ಟಿದ್ದು ಅಣ್ಣ ತಮ್ಮ ಅಂತ ಹೇಳಾಕತ್ತಿ ಹ್ಮ್ ಆಯ್ತ ನಂಬ್ತೇನೆ ನನಗೆ ಯಾಕಂದ್ರೆ ನಿನ್ನಂಗ ಕೆಟ್ಟ ಯೋಚನೆ ನಾ ಮಾಡಂಗಿಲ್ಲ ನಂಬಾಕತ್ತೇನೆ ನೋಡೂನು ಸರಿ ಆದರೂ ಒಂದು ಮಾತು ಕೇಳ ನಾನು ಏನು ಅಣ್ಣ ತಮ್ಮ ಅಂತ ಹೇಳಕತ್ತಿ ಯಾಕ ಇಲ್ಲೇ ಒಂದು ಕುರ್ಚಿ ಹಾಕಿ ಕುತ್ಕೊಂಡು ಮಾತಾಡ್ಬೋದಿತ್ತಲ್ಲ ಅದನ್ನ ಅಲ್ಲಿ ಕೋಣೆ ಹೋಗಿ ಮಾತಾಡುವಂಥದ್ದು ಏನೈತಿ ಬಾಗ್ಲ ಮುಂದೆ ಮಾಡಿ ಅಯ್ಯ ಏನಾಗ್ಬಿಡ್ರಿ ನಮ್ಮ ತಮ್ಮನ ಕೊಟ್ಟ ಎಲ್ಲಿ ಕೂತು ಮಾತಾಡಿದ್ರಿ ಏನಾಗೋದೈತಿ ಅಂದ್ರೆ ಒಗ್ದಿದ್ದರಿಗೆ ಮಡಚು ಇದ್ವು ಅವ್ರನ್ನಾಕ ಅವನ್ನ ಅಲ್ಲಿ ಮಡಚಕತ್ತಿದ್ದೆ ಹಂಗೆ ಅವನು ಮಾತಾಡ್ಕೊಂಡು ಬಂದು ಅಲ್ಲೇ ಪಲಂಗ ಮ್ಯಾಕ್ ಕುಂತ ಇರೋಡ ನಿಮ್ಮ ತಂಗಿ ಬಗ್ಗೆ ಮಾತಾಡ್ಕೊಬಿಡ ನೀರ್ಕೊಂಡ್ ಕುಂತ ಮಾತಾಡೋದಿಲ್ಲ ಏನ ಸುಮ್ಮನೆ ನನ್ನ ಸಿಟ್ ನೆತ್ತಿಗೇರಿಸ್ಬಿಡ ನಾ ಬಾಳ ಸಮೇ ಮಾತಾಡಕಿ ಏನ ನಿಂದ ಎಷ್ಟೈತ್ ಅಷ್ಟು ಮಾತಾಡ ನೀನು ನೋಡು ಇದ ಮೊದಲು ಕೊನೆ ಅಂತ ಅಂತಕೊಂಡ್ಬಿಡ ಈ ತರ ಸಲ ನಡಿಬಾರ್ದು ಏನ ಅಣ್ಣ ಆಗೋಲಕ್ಕ ಚೊಣ್ಣ ಆಗೋಲಕ ಯಾವನಾರ ಆಗೋಲಕ್ಕ ಅಷ್ಟ ಏನಿದ್ರು ಬರ್ಬೇಕು ಇಲ್ಲೇ ನಾವು ಇದ್ದಾಗ ಬಂದು ಮಾತಾಡಿ ಹೋಗ್ಬೇಕು ಈಗ ಅಷ್ಟು ನಿನ್ನ ಮ್ಯಾಗ ಅನುಮಾನಿದ್ರೆ ನಿಮ್ಮಪ್ಪ ನಿಮ್ಮ ವಿಚಾರಿಸ್ತಿದ್ದೆ ನಾನು ಯಾರದ ತಮ್ಮ ಯಾರದ ಅಣ್ಣ ಯಾವ್ದೊಡವ್ ಮಗಅಮ್ಮ ಅಂತೇಳಿ ಏನ ಅವನ ಮುಂದೆ ಮರ್ಯಾದೆ ಹೋಗಬಾರದು ಮತ್ತ ನಾಳೆ ನಿಮ್ ತವ್ರ ಮನೆಯಾಗ ಏ ಗಂಡ ಫೋನ್ ಹಚ್ಚಿ ವಿಚಾರಿಸಿ ನೋಡು ನಿಲವನ ಗಂಡ ಅಂತ ಅನ್ಸೋಬಾರದು ಅನ್ನೋ ಕಾರಣಕ್ಕೆ ನಾ ಯಾರಿಗಿ ಫೋನ್ ಹಚ್ಚಕತಿಲ್ಲ ಏನ ಫೋನ್ ಹಚ್ಚಂಗಿಲ್ಲ ಹಚ್ಚುದಿಲ್ಲ ನಾನು ಆದ್ರೆ ನಂಬಿಕೆ ಉಳಿಸ್ಕೊಂಡು ಹೋಗುದು ಬಿಟ್ಟಿದ್ದೆ ನಿನಗಂತ ಒಂದು ಬ್ಯಾಗ್ ತಗೊಂಡಿ ಈ ಬ್ಯಾಗ್ ಇಲ್ಲಿ ಇಟ್ಟಿರ್ತೇನೆ ನೋಡು ನಿನಗಿಷ್ಟ ಆದ್ರೆ ಇಟ್ಕೋ ಕೊಡಕತ್ತಿಲ್ಲ ಬಿಟ್ಟಿ ಬಿಡುಗಡತಿ ಯಾವ ಬ್ಯಾಸರ್ಲೇನು ಕೊಡಕತ್ತಿಲ್ಲ ಹಂಗಿದ್ರೆ ತರತಿದ್ದಿಲ್ಲ ನಾನು ಏನು ಕೊಟ್ಟೇನಿ ಬೇಕಾರೆ ಇಟ್ಕೋ ಬೇಡ ಬಿಡು ನನಗೆ ಸುಮ್ಮನೆ ಮಾತಾಡುವಷ್ಟು ಮನಸ್ಸಿಲ್ಲ ಇಲ್ಲ ಈಗ ನನಗೆ ಕೆಣಕಬೇಡ ಹಾಳಾದೆನು ಇವಾಗ ಬಂದ ಅಲ್ಲ ಬರ್ತೀನಿ ಅಂತ ಒಂದು ಫೋನು ಹಚ್ಚಿಲ್ಲ ನೋಡು ಅಲ್ರಿ ಅತ್ತಿವರ ಬರ್ತೀನಿ ಅಂತ ಒಂದು ಫೋನ್ ಹಚ್ಚಿಲ್ಲಲ್ಲ ನೀವು ಹಚ್ಚಿಲ್ಲ ಆರೂ ಹಚ್ಚಿಲ್ಲ ಫೋನ್ ಹಚ್ಚಿದ್ರಾ ಅವನ್ನ ಇವತ್ತು ಬರಬೇಡ ಅಂತ ಹೇಳ್ತಿದ್ದೆನೋ ಅಯ್ಯ ಅಬ್ಬಾ ಅತ್ತಿರಾ ಏನು ಹೀಗೆ ಮಾತಾಡ್ತೀರಲ್ಲ ಅಂದ್ರೆ ಏನು ನಿಮ್ಮ ಅತಿನ ಅರ್ಥ ಏನು ಮಾತಾಡಕತ್ತೀರಿ ನೀವು ಅದರ ಗೊತ್ತೈತಿನಾ ನಿಮಗೆ ಅಲ್ಲ ನೀವು ಬರ್ತೀರಿ ಅಂದ್ರೆ ಅವ್ಗೆ ಬರ್ಬೇಡ ಅಂತಿದ್ದೆ ಅವ್ ನಮ್ಮ ತಮ್ಮ ಬರ್ಲಿ ಬಿಡ್ರಿ ಅದಕ್ಕೇನೈತಿ ಅಲ್ಲ ಅಂದ್ರೆ ನೀವು ಬರ್ತೇನೆ ಅಂತ ಫೋನ್ ಮಾಡ್ಲಿಲ್ಲಲ್ಲ ನಾನು ಏನಾರು ಒಟ್ಟು ಅಡಿಗೆ ಪಡಿಗೆ ವ್ಯವಸ್ಥೆ ಮಾಡ್ಕೋತಿದ್ದೆ ಬೇರೆ ಏನಾರು ಮಾಡಿರ್ತಿದ್ದೆ ಈ ನೋಡ ನನಗೆಲ್ಲ ಗೊತ್ತೈತಿ ಇವ ಮನೆ ಏನೋ ಬಂದಿದ್ನಂತಲ್ಲ ಎರಡು ದಿನ ಇದ್ದು ಹೋದ್ನಂತಲ್ಲ ಹಾ ಯಾಕ ಅವತ್ತ ಯಾಕೆ ಬಂದಿದ್ದ ಮತ್ತೆ ಇವತ್ತು ಯಾಕೆ ಬಂದ ಅಯ್ಯೋ ದೇವ್ರಿ ಯಾವ್ಯಾಕೆ ಫಿಟ್ಟಿಂಗ್ ಇಟ್ಟಾಳಂಗಾರ ಹಾ ಅದು ಅತ್ತೀವ್ರ ಹಾ ಅಂದ್ರೆ ಮನೆ ಸಲ ಹಂಗ ಬಂದಿದ್ನ ರೀ ಮಾತಾಡಕಂತೇಳಿ ನಾವು ಇದ್ನಲ್ಲ ಅದಕ್ಕೆ ತಡಿವಾ ಹಂಗಾರ ಮತ್ತೆ ಒಬ್ಬಕ್ಕೆ ಹಾಕಿರ್ತಿ ಬರೋ ಬರಮಟ್ಟೆ ಇರ್ತೇನೆ ಅಂತ ಉಳ್ಕೊಂಡ ಮತ್ತೆ ಒಂದು ಏನೋ ಕೆಲಸ ಬಂತಂತ ಹೋದಾರಿ ಹೋಗಿ ಮತ್ತಿವಾಗ ಬಂದಿದ್ದಾರೀ ಅಷ್ಟೇ ಯಾವ ದೊಡ್ಡವ್ನ ಮಗ ಅವ ಯಾರದು ಅವ್ರ ಹೆಸರೇನ ಅದು ಅದು ಹಾ ಅದು ಇದು ಗೋರ ದೊಡ್ಡವನ್ ಮಗ ಯಾಕ ಭಾಳ ಮಾತು ಬಿಕ್ಕಲ್ಕೊಂತ ತುದ ಬರಕತ್ತವಲ್ಲ ಹ್ಮ್ ಆಯ್ತು ಹೋ ನಿನ್ ಕೆಲಸ ಏನಾಯ್ತು ಮಾಡ್ಕೋ ಹೋಗ ನನ್ನ ಮಗನ ಮುಂದೆ ಇದನ್ನು ಹೇಳಿದ್ನಂದ್ರೆ ಮತ್ತೆ ಬೇರೆ ಆಕಿತ್ತು ಬೇಡ ಹೇಳುದು ನೋಡು ಟೈಮ್ ಬರ್ತೈತೆ ಏನೋ ಮತ್ತೆ ಹೇಳಾಕಿದ್ ಅಯ್ಯೋ ದೇವ್ರಿ ಚಲೋ ತಿನ್ ಸಿಕ್ಕೊಂಬಿಟ್ಟೆ ಅಯ್ಯೋ ಏನೇನೋ ಹೇಳಿ ತಪ್ಪಿಸ್ಕೊಂಡೇನು ಕರೆ ಆದರೂ ಇವ್ರೇನು ನಂಬಿದಂಗೆ ಕಾಣೋಲ್ರು ಏನು ಮಾಡ್ಲಪ್ಪಾ ದೇವ್ರಿ ಅಲ್ಲಿ ಯಾವ್ಯಾಗ ಕೇಳಿದ್ದಾಳ ಮತ್ತೆ ಮುಂದೆ ಮೊನ್ನೆ ಬಂದು ಎರಡು ದಿನ ಇದ್ದು ಹೋದ ಅಂತೇಳಿ ಹಾಂ ಆ ಈಗ ಗೊತ್ತಾತ ಆಕೇನೆ ಪ್ರೇಮಿ ಕಲ್ಲಿ ಪುಸಿ ಇವರೇ ಹೇಳಿರ್ಬೇಕು